ಸರ್ ಮೊದಲನೇದಾಗಿ ಏನು ತಾವು ಹೆಗ್ಗಣಗಳು ಅನ್ನುವಂತ ಒಂದು ಅವಾರ್ಡ್ ಅನ್ನು ಕೊಡ್ತಾ ಇದ್ದೀರಿ ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ಇಲ್ಲಿನ ಅಧಿಕಾರಿ ವರ್ಗಕ್ಕೆ ನಾವು ಸ್ವಾಗತ ಮಾಡ್ತೀವಿ ಅದನ್ನ ಯಾಕೆ ಈ ಮಾತು ಹೇಳ್ತೀವಿ ಅಂದ್ರೆ ಹೆಗ್ಗಣ ಹಳ್ಳ ಮಾಡುವಂತದ್ದೇ ಕೆಲಸ ಕೋಲಾರಲ್ಲ ಅದಾಗಿದೆ ಕೋಲಾರ ನಗರದಾದ್ಯಂತ ಅದಾಗಿರತಕ್ಕಂತದ್ದು ಎಲ್ಲಿ ನೋಡಿದ್ರೂ ಹಳ್ಳನೇ ಈ ಹೆಗ್ಗಣಗಳು ಸುಮ್ಮನೆ ಎಲ್ಲಿ ಕೂತಿರಲ್ಲ ಅದ ತೋಡಿ 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 ಬೇರೆವರು ತೊಂದರೆ ಕೊಡ್ತಕ್ಕಂತದ್ದೇ ನಂತ ಅದು ಸ್ವಾರ್ಥಕ್ಕೋಸ್ಕರ ಬೇರೆವರು ತೊಂದರೆ ಕೊಡಂತ ಉದ್ದೇಶ ಆಗಿದೆ ಅದಕ್ಕೆ ಹಾಗಾಗಿ ಅದೇ ತರ ನಮ್ಮಲ್ಲಿ ಇರತಕ್ಕಂತ ರಾಜಕಾರಣಿಗಳಾಗಿರಬಹುದು ಅಥವಾ ಅಧಿಕಾರಿಗಳಾಗಿರಬಹುದು ಅಧಿಕಾರಿಗಳು ಒಂದ ಕಡೆಗೆ ಸಂಬಂಧಿಕರು ಅಂತ ನೋಡಿಕೊಂಡು ಒಂತರ ರಸ್ತೆಗಳನ್ನು ಮಾಡ್ತಾರೆ ರಾಜಕಾರಣಿಗಳು ನಮ್ಮ ಸಂಬಂಧಿಕರು ಬಿಟ್ಬಿಡು ಅಂತ ಹೇಳ್ತಾರೆ ರಸ್ತೆ ವಿಚಾರಗಳಲ್ಲಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸಂಬಂಧಿಕರನ್ನು ಉಳಿಸುವಂತ ಪ್ರಯತ್ನ ಅಂತ ಮಾಡಿದ್ರೆ ರಸ್ತೆಗಳ ಅಭಿವೃದ್ಧಿಗೆ ಎಲ್ಲಾಗುತ್ತೆ ಮೊದಲನೇದಾಗಿ ಯಾಕೆ ಮತ್ತೆ ನಾವು ಹೇಳ್ತೀವಿ ಅನ್ನೋದಾದ್ರೆ ಕೋಲಾರ ಏನು ಮೆಕ್ಕೆ ಸರ್ಕಲ್ ಇಂದ ನಮ್ಮ ಬಂಗಾರಪೇಟೆ ಸರ್ಕಲ್ ಅಂಬೇಡ್ಕರ್ ವೃತ್ತದವರೆಗೂ ಏನು ಡಬಲ್ ರಸ್ತೆ ಆಯಿತು ಅಲ್ಲಿಂದ ಆರ್ ಡಿ ಆಫೀಸ್ ವರೆಗೂ ಏನು ಡಬಲ್ ರಸ್ತೆ ಆಯಿತು ಬಡಬಗ್ಗರ ಮನೆಗಳೆಲ್ಲ ಹೊಡಿತಾರೆ ಕೇಳೋರಿಲ್ಲ ದಿಕ್ಕಿಲ್ಲ ಅನ್ನೋದನ್ನ ಬೂಟಲ್ಲಿ ಹೊಡೆದು ಮಾಡಿಸ್ತಾರೆ ಕೆಲಸನ ಆದರೆ ಇರೋಂಥವರಲ್ಲಿ ಅದರ ಇರೋಂಥವ್ರ ಹತ್ರ ಅವ್ರು ಬೂಟ ಹೊಡಿತಾರೆ ಅಂತ ಭಯದಲ್ಲಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ದೂರ ಇದ್ದಾರೆ ಇವತ್ತು ಶನಿಮಾತ್ಮನ ದೇವಸ್ಥಾನ ಹೊಡಿದ್ರು ಶನಿಮಾತ್ಮ ಸ್ವಾಮಿ ದೇವಸ್ಥಾನದಲ್ಲಿ ಹಿಂಬಾಗದಿರತಕ್ಕಂಥ ಒಂದು ನರ್ಸಿಂಗ್ ನೋಡೋಕ್ಕಾಗಲಿಲ್ಲ ಅವ್ರ ಕಡೆಯಿಂದ ರಸ್ತೆ ಅಭಿವೃದ್ಧಿ ವಿಚಾರ ಬಂತು ರಸ್ತೆ ಅಭಿವೃದ್ಧಿಗೆ ಏನು ಮುನ್ಸಿಪಾಲ್ಟಿ ಜಾಗನ ಖಾತೆ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಮಾಡಿಕೊಟ್ಟವ್ರು ಯಾರೋ ಮಾಡಿಕೊಟ್ಟರೋನಿಗೆ ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ರೈಟ್ಸ್ ಇಲ್ವಾ ಕೋರ್ಟ್ಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಕೋರ್ಟ್ಗೆ ಇವರು ಮತ್ತೆ ಡಾಕ್ಯುಮೆಂಟ್ಸ್ ಹಾಕೊಳ್ಳೋಕೆ ಯೋಗ್ಯತೆ ಇಲ್ವಾ ಕೋರ್ಟ್ಗೆ ಏನಾಗಿದೆ ತಪ್ಪಾಗಿದೆ ಅನ್ನೋದು ಹೇಳಿ ಅದನ್ನು ಸರಿಪಡಿಸ್ಕೊಳ್ಳೋಕೆ ಯೋಗ್ಯತೆ ಇಲ್ವಾ ನಗರಸಭೆ ಅಧಿಕಾರಿಗಳು ನಗರಸಭೆಯಲ್ಲಿರ್ತಕ್ಕಂಥ ಒಬ್ಬ ಅವರು ಎಲ್ಲ ಏನು ರಾಜಕೀಯ ವರ್ಗ ಮತ್ತು ಅದರ ಜೊತೆಗೆ ಏನು ಪಿ ಡಬ್ಲ್ಯೂ ಡಿಯಲ್ಲಿರ್ತಕ್ಕಂಥ ಮತ್ತು ಇದರಲ್ಲಿ ಏನು ಲ್ಯಾಂಡ್ ಆರ್ಮಿಯಲ್ಲಿ ಏನು ಇದ್ದಾರೆ ರಸ್ತೆಗಳ ಅಭಿವೃದ್ಧಿ ಮಾಡುವಂಥ ಪುಣ್ಯಾತ್ಮರು ಇವರೆಲ್ಲ ಸಂಬಂಧಿಕರು ಅಂತ ಉಳಿಸುವಂಥದ್ದು ಉಳಿದಂಥ ಜನ ಎಲ್ಲ ಜನ ಅಲ್ವಾ ಸರ್ ಹೀಗಾಗಿ ಕೋಲಾರದಲ್ಲಿ ಮೊದಲನೇದಾಗಿ ಅಧಿಕಾರಿಗಳಿಗಿಂತ ಹೆಚ್ಚಿಗೆ ರಾಜಕಾರಣಿಗಳಿಗಿಂತ ಹೆಚ್ಚಿಗೆ ಅಧಿಕಾರಿಗಳೇ ಇವತ್ತು ಪರ್ಸೆಂಟೇಜ್ ಕೇಳುವಂಥದ್ದು ಯಾಕಂದರೆ ಇವತ್ತು ಸರ್ಕಾರನೇ ಅನೌನ್ಸ್ ಮಾಡಿದೆ ಅದನ್ನು 40% ಸರ್ಕಾರಕ್ಕೆ ಕೊಡಿ ನೀವೆಷ್ಟು ತಗೊಂತೀರೋ ಗೊತ್ತಿಲ್ಲ ಗುಣಮಟ್ಟದ ಕೆಲಸ ಆಗುತ್ತೋ ಇಲ್ಲ ಬೇಕಾಗಿಲ್ಲ 40% ಸರ್ಕಾರಕ್ಕೆ ಕೊಡಿ ನಂತರ ಮಿಕ್ಕಿದ್ದನ್ನು ನೀತೀನಿ ಕೆಲಸ ಆಗಿದೆಯೋ ಇಲ್ಲ ಆಕಸ್ಮಿಕವಾಗಿ ಯಾರಾದರೂ ಒತ್ತಾಯ ಮಾಡಿ ಕೆಲಸ ಕೇಳಿದ್ದಾದ್ರೆ ಅವನ ಮೇಲೆ ಕೇಸುಗಳು ಹಾಕ್ಸಿ ಅಂತ ಸರ್ಕಾರದಲ್ಲಿ ಜನಪ್ರತಿನಿಧಿಗಳು ಅಲ್ಲಿ ಮಿನಿಸ್ಟ್ರುಗಳು ಹೇಳಿದ್ದಾರೆ